ಹುಕ್ಕೇರಿ ತಾಲೂಕಿನಲ್ಲಿ ಕೊರೋನಾ ಸೋಂಕು ತಡೆಗಟ್ಟಲು ತಾಲೂಕಾ ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ನೂತನ ಕ್ರಮಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಹಲವಾರು ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಸಾರ್ವಜನಿಕರು ಮಾತ್ರ ಸೂಕ ಸುಮ್ಮನೆ ರಸ್ತೆಯಲ್ಲಿ ಓಡಾಡುವುದು ಸಾಮಾನ್ಯವಾಗಿದೆ. ಪೊಲೀಸರು ವಿಚಾರಿಸಿದಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ, ಔಷಧ ತರಲು ಹೋಗುತ್ತಿರುವುದಾಗಿ ನೆಪ ಹೇಳಿ ಜಾರುತ್ತಿದ್ದಾರೆ. ಇದನ್ನು ಗಮನಿಸಿದ ತಾಲೂಕಾ ಆಡಳಿತ ಇಂದು ರಸ್ತೆ ಮೇಲೆ ಸಂಚರಿಸುತ್ತಿರುವ ವಾಹನಗಳನ್ನು ತಡೆದು ಸ್ಥಳದಲ್ಲೇ ಅವರ ಗಂಟಲು ದ್ರವ ಪರೀಕ್ಷೆ ಮಾಡಲು ಮುಂದಾಗಿದ್ದಾರೆ. ಹುಕ್ಕೇರಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಛಾಯಾಗೋಳ್ ಫೀಲ್ಡ್ಗೆ ಇಳಿದು ಅನಗತ್ಯ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರನ್ನು ತಡೆದು ಅವರನ್ನು ಸ್ಥಳದಲ್ಲೇ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಯಿತು. ಆರೋಗ್ಯ ಅಧಿಕಾರಿ ಉದಯ್ ಕುಡ್ಚಿ ನೇತೃತ್ವದ ತಂಡ ಸುಮಾರು 75 ಜನರಿಗೆ ಪರೀಕ್ಷೆ ಮಾಡಿದ್ದರಿಂದ ಅದರಲ್ಲಿ 5 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿತು. ಕೂಡಲೇ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಕೋವಿಡ್ ಕೇರ್ ಸೆಂಟರ್ಗೆ ರವಾನಿಸಲಾಯಿತು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೋಗಾರ್, ಅಗತ್ಯ ವಸ್ತುಗಳ ಖರೀದಿಗೆ ಬೆಳಿಗ್ಗೆ 6 ರಿಂದ 10 ರವರೆಗೆ ಅವಕಾಶ ನೀಡಲಾಗಿದೆ. ಆ ನಂತರವೂ ಕೆಲವರು ನೆಪ ಹೇಳಿ ರಸ್ತೆಗೆ ಇಳಿಯುತ್ತಿದ್ದಾರೆ. ಅಂಥವರ ನಿಯಂತ್ರಣಕ್ಕಾಗಿ ಇಂದಿನಿಂದ ಸ್ಥಳದಲ್ಲೇ ಕೊರೋನಾ ಪರೀಕ್ಷೆ ಮಾಡಲಾಗುತ್ತಿದೆ. ಈ ಕ್ರಮವನ್ನು ಸೋಮವಾರದಿಂದ ಸಂಕೇಶ್ವರ್, ಎಂಕನ್ಮರಡಿ, ಪಾಶಾಪುರ್ ನಗರಗಳಲ್ಲಿ ಮಾಡಲಾಗುವುದು ಎಂದರು. ವಿನಾಕಾರಣ ಸಂಚರಿಸುತ್ತಿರುವ ಮಹಿಳೆಯರನ್ನು ಸೇರಿ ಇಂದು 75 ಜನರಿಗೆ ತಪಾಸಣೆ ಮಾಡಲಾಯಿತು ಹಾಗೂ ವಾಹನಗಳನ್ನು ಸೀಜ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ರಮೇಶ್ ಛಾಯಾಗೋಳ್, ಪಿಎಸ್ಐ ಸಿದ್ರಾಮಪ್ಪ ಉನ್ನತ್, ಕಂದಾಯ ನಿರೀಕ್ಷಕ ಪ್ರವೀಣ್ ಮಾಳಾಸ್, ಗ್ರಾಮ ಲೆಕ್ಕಾಧಿಕಾರಿ ಎನ್ಆರ್ ಪಾಟೀಲ್, ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಹುಕ್ಕೇರಿ ತಾಲೂಕಿನಾದ್ಯಂತ ಎರಡನೇ ಅಲೆಯಲ್ಲಿ ಪ್ರಕರಣಗಳು ಅತಿ ಹೆಚ್ಚು ಬರ್ತಾ ಇದ್ದು ವಿವಿಧ ರೀತಿ ಕಾರ್ಯಾಚರಣೆಗಳನ್ನು ಜಿಲ್ಲಾಧಿಕಾರಿಗಳ ಡಿಸಿ ಸಾಹೇಬರ ಹಾಗೂ ಸರ್ಕಾರದ ನಿರ್ದೇಶನದ ಪ್ರಕಾರ ಯಾವ ಸಿಸ್ಟಮ್ಯಾಟಿಕ್ ಕೇಸಸ್ ಇದಾವೆ ಅವುಗಳನ್ನೆಲ್ಲ ನಾವು ರ್ಯಾಟ್ ಟೆಸ್ಟಿಂಗ್ ಮಾಡ್ತಾ ಇದೀವಿ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟಿಂಗ್ ಅನ್ನು. ಆ ಟೆಸ್ಟಿಂಗ್ ಅನ್ನು ಮಾಡಿ ಯಾರಿಗೆ ಸಿಂಪ್ಟಮ್ಸ್ ಇದೆ, ಯಾರು ಪಾಸಿಟಿವ್ ಬರ್ತಾರೆ ಅವ್ರನ್ನ ಇಲ್ಲಿಂದೇ ನೇರವಾಗಿ ನಮ್ಮ ಕ್ಯಾರ್ಗುಡದಲ್ಲಿ ಮಾಡಿರುವಂತಹ ಕೋವಿಡ್ ಕೇರ್ ಸೆಂಟರ್ಗೆ ಒಯ್ಯುವಂತಹ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ತಮ್ಮ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಮೆಡಿಕಲ್ ಇದೆ ನಂದಿದೆ ಅಂತೇಳಿ 3 ತಿಂಗಳು 4 ತಿಂಗಳು ಹಳೆ ಚೀಟಿ ಇಡಬಹುದು, ಹೊರಗಡೆ ಓಡಾಡಬಾಡ್ರಿ. ಇನ್ನೊಂದು ಸ್ವಲ್ಪ ನೀವು ಕೋಆಪರೇಟ್ ಮಾಡಿದ್ರೆ ಇವತ್ತಿನವರೆಗೆ ನಮ್ಮ ಹುಕ್ಕೇರಿಯಲ್ಲಿ ಇನ್ನೂ ಕೂಡ ಕಂಟ್ರೋಲಲ್ಲಿ ನಾವು ಕೊರೋನಾದೊಂದಿಗೆ ಕೆಲಸ ಮಾಡ್ತಾ ಇದ್ದೀವಿ, ಅಷ್ಟೊಂದು ಹೆಚ್ಚಿನ ಪ್ರಕರಣಗಳು ಕೈಮೀರಿದಂಥ ಪ್ರಕರಣಗಳು ಬಂದಿಲ್ಲ. ಅದಕ್ಕಾಗಿ ದಯವಿಟ್ಟು ಯಾರೂ ಅನಾವಶ್ಯಕವಾಗಿ ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟು ಹೊರಗೆ ಬರಬಾರ್ದು. ನಾಳೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು 3 ದಿನ ನಾಳೆ ನಾಡಿದ್ದು ಅಚ್ಚಿ ನಾಡ್ದು ಲಾಕ್ಡೌನ್ ಕಂಪ್ಲೀಟ್ ಲಾಕ್ಡೌನ್ ಮಾಡಿದ್ದಾರೆ. ಎಕ್ಸೆಪ್ಟ್ ಮೆಡಿಕಲ್ ಎಮರ್ಜೆನ್ಸಿ ಹಾಗೂ ಏನು ನಮ್ದು ರೇಷನ್ ಶಾಪು ಹಾಗೂ ಮಿಲ್ಕ್ನವರಿಗೆ ಬಿಟ್ಟು ಉಳಿದವ್ರಿಗೆ ಯಾರಿಗೆ ಹೊರಗಡೆ ಬರೋಕ್ಕೆ ಅವಕಾಶ ಇಲ್ಲ. ರೈತರು ಯಾರು ತಮ್ಮ ಬೀಜ ಗೊಬ್ಬರವನ್ನು ಕಲೆಕ್ಟ್ ಮಾಡ್ಕೋಬೇಕು ಅವರು ಮಾತ್ರ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಅಳವಡಿಸಿಕೊಂಡು ಕಲೆಕ್ಟ್ ಮಾಡ್ಕೋಬೇಕು. ದಯವಿಟ್ಟು ತಾಲೂಕಾಡಳಿತಕ್ಕೆ ತಾವು ನಮಗೆ ಸಹಕಾರ ಕೊಡ್ರಿ, ಮನೆಯಲ್ಲೇ ಇರ್ರಿ, ಸುರಕ್ಷಿತವಾಗಿರಿ ಅಂತ ವಿನಂತಿ.